हाय फ्रेंड्स नमस्कार इवत्तु नानीग स्टैंड अप कॉमेडी शूटिंग इवत्तिदे टीडी चंदनदल्ली मनेयिंद होरडता इदीनि सो नोडोण हेंगे आगुत्ते अल्ली कार्यक्रम एनेल्ल आगुत्ते अंत ई ओंदु होस व्लॉग अन्नु शुरु माड्ता इदीनि वेलकम टू मिमिक्रि महेश व्लॉग्स फ्रेंड्स इल्ले मने हत्र मेट्रो स्टेशन इदे सो ಹಾಗಾಗಿ ನಾನು ಟ್ರಾಫಿಕ್ ಅವಾಯ್ಡ್ ಮಾಡೋದಕ್ಕೆ ಮೆಟ್ರೋದಲ್ಲೇ ಓಡಾಡ್ತೀನಿ ನೀವು ಮೆಟ್ರೋ ಬಳಸಿ ಚೆನ್ನಾಗಿದೆ ನಮ್ಮ ಮೆಟ್ರೋ ನಮ್ಮ ಹೆಮ್ಮೆ ಏನಂತೀರಿ सो मेट्रो स्टेशन रीच आगिदीनि स्नेहितरे नन्न वैफ वाणी ननगे ड्राप माडिद्लु सो ईग कंटिन्यू माडण जर्नी बन्नि एनागुत्ते हेळ्तीनि ಎಸ್ ನಡೀರಿ ಹೊರಡೋಣ ಸೊ ಮಂತ್ರಿ ಸ್ಕ್ವೇರ್ ಇದ್ದ ಮೇಲೆ ಸ್ನೇಹಿತರೆ ಆಟೋ ತಗೊಂಡಿದ್ದೀನಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ದೂರದರ್ಶನ ಕೇಂದ್ರ ಸೊ ದಿಸ್ ಇಸ್ ದ ಬೆಸ್ಟ್ ವೇ ಟು ರೀಚ್ ದಟ್ ಮೆಟ್ರೋ ಯೂಸ್ ಮಾಡಿ ಸಿಗೋಣ ಬಂದಿದ್ದೀನಿ ಗೊತ್ತಾ ಒಂದು ಸರ್ಪ್ರೈಸ್ ಇದೆ ಈಗಷ್ಟೇ ತೋರಿಸ್ತೀನಿ ರೀ ಸ್ನೇಹಿತರೆ ವಿ ಆರ್ ಕ್ರಾಸಿಂಗ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೌಸ್ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಂದೆಂದಿಗೂ ನಮ್ಮ ಜೊತೆ ಇರ್ತಾರೆ ಸ್ನೇಹಿತರೆ ಅವರ ಮನೆನ ಈಗ ಕ್ರಾಸ್ ಮಾಡ್ತಾ ಇದ್ದೀವಿ ಅಮರ ಸೊ ಈ ಕಡೆ ಬಂದಾಗೆಲ್ಲ ಪುನೀತ್ ಅವ್ರನ್ನ ನೋಡ್ತಾ ಇದ್ವಿ ಮಾತಾಡಿಸ್ತಾ ಇದ್ವಿ ಬಟ್ ಇವತ್ತು ಅವ್ರ ನಮ್ಮ ಜೊತೆ ಇಲ್ಲ ಆದರೂ ಅವರ ನೆನಪು ಶಾಶ್ವತವಾಗಿರುತ್ತೆ ಸ್ನೇಹಿತರೆ We'll be right back.
ನಾನೀಗ ನಮ್ಮ ಹೆಮ್ಮೆಯ ಚಂದನ ವಾಹಿನಿಯ ಮುಖ್ಯ ದ್ವಾರದಲ್ಲಿ ಇದ್ದೀನಿ ಸ್ನೇಹಿತರೆ ಒಳಗಡೆ ಹೋಗೋಕೆ ಮುಂಚೆ ಸೆಕ್ಯೂರಿಟಿ ಇಲ್ಲಿ ಸೈನ್ ಮಾಡಿ ನಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿ ಹೋಗಬೇಕಾಗುತ್ತೆ ಸೊ ಇದು ಪ್ರೊಸೀಜರ್ ಆ್ಯಕ್ಚುಲಿ ರವಿ ಕುಮಾರ್ ಅವರು ನಮ್ಮ ಸೆಕ್ಯೂರಿಟಿ ಆಫೀಸರ್ ಸ್ವಾಗತ ಕಾರ್ಯದಲ್ಲಿ ಸ್ವಾಗತ ಕೋರ್ತಾ ಇದ್ದಾರೆ ಸೊ ಇದೆಲ್ಲ ಪರೀಕ್ಷೆ ಮಾಡೇ ಒಳಗಡೆ ಬಿಡೋದು ಇವರು ತೊಂದರೆ ಇಲ್ಲ ಸೊ ಇಲ್ಲೊಂದು ರಿಜಿಸ್ಟರ್ ಇರುತ್ತೆ ಆ ರಿಜಿಸ್ಟರ್ಲ್ಲಿ ಎಂಟ್ರಿ ಮಾಡಿ ಒಳಗಡೆ ಹೋಗೋಣ ಥ್ಯಾಂಕ್ ಯು ಸ್ನೇಹಿತರೆ ಈಗ ಒಳಗಡೆ ಹೋಗ್ತಾ ಇದ್ದೀನಿ ನಿಮಗೆ ಸರ್ಪ್ರೈಸ್ ಇದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಯಾರಿರ್ತಾರೆ ಗೊತ್ತಾ ತೋರಿಸ್ತೀನಿ ಈಗ ಸದ್ಯದಲ್ಲೇ ಸರ್ ನಮಸ್ಕಾರ ಗುಡ್ ಮಾರ್ನಿಂಗ್ ನಮಸ್ಕಾರ ಹ್ಯಾಪಿ ನ್ಯೂ ಇಯರ್ ಸರ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಸೊ ನಮ್ಮ ಗುರುಗಳಾದ ದಯಾನಂದ್ ಸರ್ ಇದ್ದಾರೆ ನೋಡಿ ಸೊ ಅವರೇ ಜಡ್ಜು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಜಡ್ಜ್ ಇನ್ ದ ಸೆನ್ಸ್ ನಮಗೆ ಸಲಹೆ ಸೂಚನೆ ನೀಡೋ ಮಾರ್ಗದರ್ಶಿಗಳು ನಮ್ಮ ನೆಚ್ಚಿನ ಗುರುಗಳು ಸರ್ ನಮ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಸಸ್ಪೆನ್ಸ್ ಆಗಿ ಬಂದಿದ್ದೀನಿ ಸಸ್ಪೆನ್ಸ್ ಆಗಿ ಇವರು ಕ್ಯಾಮ್ರಾ ತಗೊಂಡಿದ್ದಾರೆ ದೂರದರ್ಶನದಲ್ಲಿ ಇದ್ದೀವಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ನಡೀತಾ ಇದೆ ಸೊ ಇವತ್ತು ಮಹೇಶ್ವರು ಇದ್ದಾರೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಷ್ಟೇ ಜಡ್ಜು ಇದ್ದು ಅಂತೇನಿಲ್ಲ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಹೊಸ ಹೊಸ ಕಲಾವಿದರನ್ನ ಒಂದಷ್ಟು ಪರಿಚಯ ಮಾಡಿಸ್ತೀವಿ ಕೆಲವು ರೀತಿ ನುರಿತ ಕಲಾವಿದರನ್ನ ಮಧ್ಯ ಮಧ್ಯ ಹಾಕಿ ನಾವೇನು ನುರಿತ ಅಲ್ಲ ಸರ್ ನುರಿಬೇಕು ಚೆನ್ನಾಗಿ ಎಲ್ಲರೂ ನುರಿಯೋರು ಎಲ್ಲರೂ ಇವಾಗ ನುರಿತಾ ಇದೀವಿ ಅಷ್ಟೇ ಆಮೇಲೆ ನುರಿಯೋಣ ಎಸ್ ಸ್ನೇಹಿತರೆ ಪ್ರತಿ ಭಾನುವಾರ ಬರುತ್ತೆ ವೀಕ್ಷಣೆ ಮಾಡಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಸದ್ಯದಲ್ಲೇ ಶೇರ್ ಮಾಡ್ತೀನಿ ಚಂದನ ಆಫೀಸ್ ಸೊ ಫ್ರೆಂಡ್ಸ್ ಇದು ನಮ್ಮ ದೂರದರ್ಶನ ಚಂದನ ವಾಹಿನಿಯ ಮೇಕಪ್ ರೂಮ್ ಸೊ ಗುರುಗಳು ರೆಡಿ ಆಗ್ತಾ ಇದ್ದಾರೆ ಆಲ್ರೆಡಿ ಅವ್ರು ಮೇಕಪ್ಪೆ ಬರ್ತಾರೆ ಜಸ್ಟ್ ಟಚ್ಅಪ್ ಅದೇ ರೀತಿ ನನ್ನ ಜೊತೆ ನಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಆಂಕರ್ ಆದಂತಹ ಸುಷ್ಮಿತಾ ಸೇನ್ ಅಲ್ಲ ಸುಷ್ಮಿತಾ ಅವರಿದ್ದಾರೆ ಸುಷ್ಮಿತಾ ಅವರೇ ನಮ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್ ನಿಮ್ ಕಡೆಯಿಂದ ಹೇಳಬೇಕು ನಿಮ್ಮೆಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸುಖ ಶಾಂತಿ ನೆಮ್ಮದಿ ಎಲ್ಲರೂ ಕೂಡ ದೊರಕಿ ಅಂತ ಕೇಳ್ತೀನಿ ಎಸ್ ಗುರುಗಳು ಆಲ್ರೆಡಿ ಹೇಳಿದ್ದಾರೆ ಸೊ ನಾನೀಗ ಮೇಕಪ್ ಮಾಡಿಸ್ಕೊಂಡು ರೆಡಿ ಆಗ್ತೀನಿ ಇವರೇ ನಮ್ಮ ಮೇಕಪ್ ಮ್ಯಾನ್ ಹ್ಯಾಪಿ ನ್ಯೂ ಇಯರ್ ಸರ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಅಪ್ಪ ಎಲ್ಲಿದ್ದೀವಿ ಅಂತ ನೋಡ್ತಾ ಇದ್ದೀರಾ ನಾವು ಈ ಚಂದನವನದ ಚಂದನ ವಾಹಿನಿಯಲ್ಲಿದ್ದೀವಿ ನಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋಗೋಸ್ಕರ ನಮ್ಮ ಮಿಮಿಕ್ರಿ ಮಹೇಶ್ ಅವರು ರೆಡಿ ಆಗ್ತಿದ್ದಾರೆ ವಾ ಏನ್ರಿ ಸಮಾಚಾರ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಅದೇ ಇದು ಮಿಮಿಕ್ರಿ ಮಹೇಶ್ ಬ್ಲಾಗ್ಸ್ ಅಂತ ಶುರು ಮಾಡಿದೀನಿ ಸೊ ಅದೇ ಹೊಸ ವಿಷಯ ವಾವ್ ನೋಡಿದ್ರಾ ಚೆನ್ನಾಗಿ ರೀಚ್ ಆಗ್ತಾ ಇದೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಖುಷಿ ಆಯ್ತು ತುಂಬಾ ಜನ ಹೇಳಿದ್ರು ನೋಡಿದ್ವಿ ಕಾರ್ಯಕ್ರಮ ನಿಮ್ ಬಗ್ಗೆ ಸಖತ್ ಕೇಳಿದ್ರು ಸುಷ್ಮಿತಾ ಅವ್ರು ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡ್ತಾರೆ ಥ್ಯಾಂಕ್ ಯು ಅಂಡ್ ನಿಮ್ಮಂತ ಒಳ್ಳೊಳ್ಳೆ ಕಲಾವಿದ್ರು ಬೆಳಕಿಗೆ ಬರಬೇಕು ಅದಕ್ಕೆ ಇರುವಂತ ವೇದಿಕೆ ಅಂತಂದ್ರೆ ಅದು ನಮ್ಮ ಸ್ಟ್ಯಾಂಡ್ ಅಪ್ ಕಾಮಿಡಿ ಎಸ್ ಎಲ್ರು ಕೂಡ ಮಿಸ್ ಮಾಡದೆ ನೋಡಿ ಎಷ್ಟು ಗಂಟೆಗೆ ಹೇಳ್ಬಿಡಿ ಸಂಜೆ ಆರೂವರೆಗೆ ಥ್ಯಾಂಕ್ ಯು ಎಸ್ ಐ ಆಮ್ ಕಮಿಂಗ್ ಔಟ್ ಆಫ್ ಡಿಡಿ ಚಂದನ ಸ್ನೇಹಿತರೆ ಶೂಟ್ ಮುಗಿದಿದೆ ಇವತ್ತೊಂದು ನನ್ನ ಜೊತೆ ಈ ಎರಡು ಎಪಿಸೋಡ್ಗಳು ಶೂಟ್ ಆಯಿತು ನಮ್ಮ ಜೊತೆ ಇದ್ದಾರೆ ಬೀದರಿಂದ ಪಾಟೀಲ್ರು ಸೊ ನವಲಿಂಗ್ ಪಾಟೀಲ್ ನನ್ನ ಜೊತೆ ಇದ್ದಾರೆ ಸೊ ಅವರನ್ನ ಮಾತಾಡಿಸೋಣ ಈಗ ನವಲಿಂಗ್ ಪಾಟೀಲ್ ಅವರೇ ನಮಸ್ಕಾರ ಆತ್ಮೀಯ ಅಭಿಮಾನಿಗಳೇ ಜೀವನದಾಗ ಅಭಿಮಾನ ಬೇಕು ಜೊತೆಗೆ ಸ್ನೇಹ ಸಂಬಂಧ ಚೆನ್ನಾಗಿರಬೇಕು ಇವತ್ತು ಹೊಸ ವರ್ಷದಲ್ಲಿ ಹೊಸ ಸ್ನೇಹಿತೆ ಇವತ್ತು ನಮ್ಮ ಮಹೇಶ್ ಅವರು ಏಕೆಂದರೆ ಬ್ರಹ್ಮ ದಯಾನಂದ ಅವರು ಮಿಮಿಕ್ರಿ ದಯಾನಂದ್ ಸರ್ ಬ್ರಹ್ಮ ಇದ್ದಂಗೆ ನಾನು ವಿಷ್ಣು ಇದ್ದಂಗೆ ಮಹೇಶ್ವರು ಮಹೇಶ್ವರ ಇದ್ದಂಗೆ ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಮೂರು ತ್ರಿಮೂರ್ತಿಗಳ ಕಲೆ ಇವತ್ತು ಬಿತ್ತರಾಯಿತು ಮನುಷ್ಯನಲ್ಲಿ ಒಂದು ಪ್ರತಿಯೊಬ್ಬರಿಗೆ ತಲೆ ಇರುತ್ತ ಆ ತಲೆಗೆ ಒಂದು ಕಲೆ ಬೇಕು ಕಲೆ ಇದ್ದಂಗೆ ಎಲ್ಲರಿಗೂ ಬೆಲೆ ಬೇಕು ಆ ತಲೆ ಕಲೆ ಬೆಲೆ ಇದು ಕನ್ನಡದ ನೆಲೆ ಈ ಕೊರೋನಾದ ಅಲೆ ಹೆಚ್ಚಾಗತ್ತದ
ಅದಕ್ಕೆ ಅಲೆಯಲ್ಲಿ ಹೋಗೋದು ಬೇಡ, ನೆಲೆ ಇಟ್ಕೊಂಡು ಬೆಲೆ ಇಟ್ಕೊಂಡು ಕಲೆಯ ಜೀವನ ನಾವು ಸಾರ್ಥಕ ಮಾಡೋಣ. ಇವತ್ತು ಭಾಳ ಖುಷಿ ಆಗ್ತಾ ಇದೆ, ಇವತ್ತು ತಾರೀಕು ಸಹಿತ ಮೂರೇ ಇದೆ, ಮೂರು ತಾರೀಕಿನಲ್ಲಿ ನಾವು ಮೂರು ಜನ ಇವತ್ತು ಚೆನ್ನಾಗಿದ್ದೀವಿ. ಯಾವಾಗಲೂ ದಯಾನ್ ಸರ್ ಯಾವಾಗಲೂ ಮೇಕಪ್ದಾಗ ಇರ್ತಾರೆ, ಮಹೇಶ್ ಸರ್ ಪಿಕಪ್ದಾಗ ಇರ್ತಾರೆ, ನಾನು ಮಾತ್ರ ಚೆಕಪ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಮಹೇಶ್ ಸರ್ ಒಳ್ಳೆ ಅದ್ಭುತವಾಗಿ ಮಿಮಿಕ್ರಿ, ಒಬ್ಬ ಕಲಾವಿದ ಹೇಗಿರ್ಬೇಕಂದ್ರೆ ಮಹೇಶ್ ಅವ್ರು ಇದ್ದಂಗೆ. ದೊಡ್ಡ ಮಾತು, ದೊಡ್ಡ ಮಾತಲ್ಲ, ನಿಮ್ಮ ದೇಹ ಆಕಾರ ಕೂಡ ದೊಡ್ಡದೇ, ಹಾತಿ ಆನೆ ಬಲ ಇದ್ದಂಗೆ, ಅದಕ್ಕೆ ಸ್ನೇಹ ಬಲ ಹೆಂಗಿರ್ಬೇಕಂದ್ರೆ ಆನೆ ಬಲ ಇದ್ದಂಗೆ. ನಿಜಕ್ಕೂ ಖುಷಿ ಅನಿಸ್ತಾರೆ, ಯಾಕಂದರೆ ಅವ್ರು ಕಲಾವಿದ ಇರಬೇಕದಕ್ಕೆ ಹೇಳಬೇಕು. ಮಹೇಶ್ ಅವ್ರದ್ದು ಯಾವತ್ತು ಬಾಡಿ ಸೇಫ್, ಗಾಡಿ ಸೇಫ್ ಆ್ಯಂಡ್ ಜೋಡಿ ಸೇಫ್ ಅಂತ, ಯಾವಾಗಲೂ ಸೇಫ್ ಆಗಿರ್ತೀರ. ನಿಜವಾಗಿ ಖುಷಿ ಆಗ್ತಾ ಇದೆ, ಸಂತಸ ಸಡಗರಕ್ಕೆ ಸಂಭ್ರಮಕ್ಕೆ ಹೊಸ ವರ್ಷ ಇರಲಿ, ಹರ್ಷ ಜೀವನ ಆದರ್ಶ ಜೀವನ ಹೃದಯ ಸ್ಪರ್ಶ. ಇವತ್ತು ಒಳ್ಳೆಯ ಕಾರ್ಯಕ್ರಮ ಮೂಡಿ ಬಂತು, ಊಟ ಕೂಡ ಚೆನ್ನಾಗಿತ್ತು. ಊಟ ನೋಟ ಕೂಟದಲ್ಲಿ ಈ ಒಳ್ಳೆ ಪ್ರೀತಿಯ ಗೆಳೆಯರ ಒಕ್ಕೂಟ ಕೂಡ ಚೆನ್ನಾಗಿತ್ತು. ಆ ಒಕ್ಕೂಟದಲ್ಲಿ ನಮ್ಮ ಮಹೇಶ್ ಅವರು ಕೂಡ ಖಂಡಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಬರಲಿ, ಬೀದರ್ ಬಿಜಾಪುರ್ ಧಾರವಾಡ ಆ ಕಡೆ ಬಳ್ಳಾರಿ ರಾಯಚೂರು ಎಲ್ಲ ಕಡೆ ಬಸವ ಕಲ್ಯಾಣ ಉಮ್ನಾಬಾದ್ ಅವರು ನಮ್ಮ ಕಡೆ ಬರಬೇಕು, ನಾವು ಇವ್ರ ಕಡೆ ಹೋಗಬೇಕು ಅಂದರೆ ಒಬ್ಬರು ಕೂಡ ಹಚ್ಕೊಂಡು ಹೊಂದ್ಕೊಂಡಿರಬೇಕು. ಮಹೇಶ್ವರ ನೀಟಾಗಿದ್ದಾರೆ, ನಾವು ಸ್ವೀಟ್ ಆಗಿದ್ದೀವಿ, ಮತ್ತೇನಿರಬೇಕು ಅಕ್ಕರೆ ನಕ್ಕರೆ. ಇದೇ ಹೊಸ ವರ್ಷದ ಸಕ್ಕರೆ ಉಂಡಂಗ ಇವತ್ತ ಮೈಸೂರಿನ ಮೈಸೂರು ಪಾಕ್ ಇದ್ದಂಗ ಇವತ್ತು ನಮಗೆಲ್ಲರೂ ಪ್ರೀತಿ. ನಮ್ಮ ಜೊತೆ ನಾಗೇಂದ್ರ ಸರ್ ಕೂಡ ಇದ್ದಾರೆ, ಖ್ಯಾತ ಹಿಂದೂಸ್ತಾನಿ ಸಂಗೀತ ಕಲಾವಿದರು. ಇವತ್ತು ಬೆಂಗಳೂರಲ್ಲಿ 30 ವರ್ಷದಿಂದ ಸಂಗೀತ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಭಾವಗೀತೆ ಭಕ್ತಿಗೀತೆ ಜಾನಪದ ಗೀತೆಗಳ ತತ್ವಪದಗಳು ಮತ್ತು ದಾಸ ಸಾಹಿತ್ಯ ವಚನ ಸಾಹಿತ್ಯಕ್ಕೆ ಖ್ಯಾತಿ ಪಡೆದರು ನಾಗೇಂದ್ರ ಸರ್ ಅವರು. ಎಸ್ ನಾಗೇಂದ್ರ ಸರ್, ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಹೊಸ ವರ್ಷ ಶುಭಾಶಯ ತಿಳಿಸಿ ನಿಮ್ಮ ಕಡೆಯಿಂದ. ನಮಸ್ಕಾರ ಮಹೇಶ್ ಸರ್, ಇವತ್ತು ನಾನು ದೂರದರ್ಶನ ಕೇಂದ್ರಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ ಖ್ಯಾತ ಹಾಸ್ಯ ಕಲಾವಿದರಾದಂಥ ನವಲಿಂಗ್ ಪಾಟೀಲ್ ಅವ್ರ ಜೊತೆ ನಾನು ಬಂದೆ, ಬಹಳ ಸಂತೋಷ ಆಯಿತು. ನಮ್ಮ ಮಹೇಶ್ ಸರ್ ಆಮೇಲೆ ನಮ್ಮ ದಯಾನಂದ್ ಸರ್ ಆಮೇಲೆ ನವಲಿಂಗ್ ಪಾಟೀಲ್ ಇವರ ಒಂದು ಹಾಸ್ಯ ಕಾರ್ಯಕ್ರಮ ಕಾಮಿಡಿ ಸ್ಟ್ಯಾಂಡಪ್ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಬಂತು, ನನಗೆ ಬಹಳ ಸಂತೋಷ ಆಯಿತು. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ, ಧನ್ಯವಾದಗಳು. ಎಸ್ ಸ್ನೇಹಿತರೆ, ಕೇಳಿದ್ರಲ್ಲ ನಮ್ಮ ಪಾಟೀಲ್ರ ಒಂದು ಪ್ರಾಸದ ಮಾತುಗಳು. ಇವರು ಪ್ರಾಸಕ್ಕೆ ಬಹಳನೇ ಫೇಮಸ್ಸು, ಒಬ್ಬ ಉತ್ತಮವಾದ ಕಲಾವಿದರ ಪರಿಚಯ ಆಯಿತು ನೋಡಿ. ಹೀಗೆ ಕಲಾವಿದರು ಕಲಾವಿದರುಗಳ ಪರಿಚಯ ಆಗ್ತಾ ಇರುತ್ತೆ ಹೊಸ ಹೊಸ ಜಾಗ ಹೊಸ ಹೊಸ ಕಾರ್ಯಕ್ರಮಗಳಿಗೆ ಹೋದಾಗ. ಸೊ ಈ ಹೊಸ ವರ್ಷದಿಂದ ನಾನು ಶುರು ಮಾಡಿರೋ ಮಿಮಿಕ್ರಿ ಮಹೇಶ್ ವ್ಲಾಗ್ಸ್ ನಿಮಗೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಏನೆಲ್ಲ ಮುಂದೆ ಕಾರ್ಯಕ್ರಮಗಳಿಗೆ ಹೋಗ್ತೀನಿ ಅದ್ರದ್ದು ಎಷ್ಟು ಸಾಧ್ಯ ಅನಿಸ್ತು, ಯಾಕಂದರೆ ಒಳಗಡೆ ರಿಸ್ಟ್ರಿಕ್ಷನ್ ಇದೆ, ನಾವು ಕಾರ್ಯಕ್ರಮ ಏನು ಮಾಡ್ತೀವಿ ಅದನ್ನು ಶೂಟ್ ಮಾಡೋ ಹಾಗಿಲ್ಲ, ಹಾಗಾಗಿ ಅದನ್ನು ತೋರಿಸಿಲ್ಲ. ಫೋಟೋಸ್ ಶೇರ್ ಮಾಡ್ತೀನಿ ನಿಮಗೆ ಸದ್ಯದಲ್ಲೇ, ಆ ಫೋಟೋಸ್ ನೋಡ್ಕೊಳ್ಳಿ. ಕಾರ್ಯಕ್ರಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಬರುತ್ತೆ, ಪ್ರತಿ ಭಾನುವಾರ ಸಂಜೆ 6:30 ಬರುತ್ತೆ. ವೀಕ್ಷಿಸಿ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟ್ನ ತಿಳಿಸಿ ಸ್ನೇಹಿತರೆ. ನಿಮ್ಮ ಪ್ರೀತಿ ಅಭಿಮಾನ ಹೀಗೆ ಇರಲಿ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಇನ್ನೊಂದು ಎಪಿಸೋಡ್ ತಗೊಂಡು ಸದ್ಯದಲ್ಲೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.